हेलो स्टूडेंट्स, 2020 को ओके ना इनकम टैक्स टू नी इनकम फ्रॉम बिजनेस के 14 मार्क्स क्वेश्चन को क्विक क्वेश्चन ओद्दीनि एनेनिदे अंत नोड फॉलोइंग इज द प्रॉफिट एंड लॉस अकाउंट ऑफ मिस्टर गणेश फॉर द इयर एंडिंग 31st मार्च 2019 सैलरीज 18,000 एडवर्टाइजमेंट्स 14,000 सन्ड्री एक्सपेंसेस 14,500 इंटरेस्ट ऑन कैपिटल fire insurance premium 3000 related to house property income tax household expenses bad debts provision for bad debts referred to house property municipal taxes of house property life insurance premium donation to PMNRF depreciation and net profit next to credit salary gross profit brought down rental income 38,000 50% of house property dividend from Indian company, winning from lottery, interest on government securities, profit on sale of securities, long term, is kodidane. In the adjustment en kodidane, Mr. Ganesh owns house property which is being used by him following purposes, 25% corporate area for his own business, 25% corporate area for his own residence, 50% corporate area let out for residential purpose. So, idralli artha ishte, one nimsha kelisukoli. Mane ಒಂದು ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ಅಲ್ಲಿ 25% ಅಷ್ಟು ಮನೆನ ಅವನ್ ಬಿಸ್ನೆಸ್ ಗೆ ಅಂತ ಯೂಸ್ ಮಾಡ್ತಾ ಇದ್ದಾನೆ ಹಾಗಾದ್ರೆ 25% ಆ ಮನೆ ಅಥವಾ ಬಿಲ್ಡಿಂಗ್ ಏನು ಬಿಸ್ನೆಸ್ ಯೂಸ್ ಮಾಡ್ತಾ ಇದ್ದಾನೆ ಅದು ಮಾತ್ರನೇ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ ಅದು ಮಾತ್ರ ಏನಾಗುತ್ತೆ ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂದ್ರೆ ಆ 25% ಗೆ ಅವನು ಮುನ್ಸಿಪಲ್ ಟ್ಯಾಕ್ಸಸ್ ಕಟ್ಟಿದಾನ ರಿಪೇರ್ಸ್ ಏನಾದರೂ ಆಗಿದ್ಯಾ ಇಂಟ್ರೆಸ್ಟ್ ಆನ್ ಕನ್ಸ್ಟ್ರಕ್ಷನ್ ಏನಾದರೂ ಕೊಟ್ಟಿದಾನ ಆ 25% ಬಿಸ್ನೆಸ್ ಸಂಬಂಧಪಟ್ಟಿರೋದು ಮಾತ್ರ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ ಇನ್ನು ಉಳಿದಂತೆ ಯಾವುದೇ ಎಕ್ಸ್ಪೆನ್ಸಸ್ ಹೌಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟಿರೋದು ಅದೆಲ್ಲ ಏನಾಗುತ್ತೆ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ ಇನ್ಅಡ್ಮಿಸಿಬಲ್ ಅಂದ್ರೆ ಏನು ಅಂದ್ರೆ ಬಿಸ್ನೆಸ್ ಗೆ ಸಂಬಂಧ ಪಡದೇ ಇರ್ತಕ್ಕಂಥದ್ದು ಸಿ ನಾವು ಆಸ್ ಎ ಬಿಸ್ನೆಸ್ ಮ್ಯಾನ್ ನಾವು ಓನ್ಲಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನ ಮಾತ್ರ ತಗೊಳ್ಬೇಕು ಬಿಸ್ನೆಸ್ ಇನ್ಕಮ್ಸ್ ನ ಮಾತ್ರ ತಗೊಳ್ಬೇಕು ಆಗ ಆ ಬಿಸ್ನೆಸ್ ಇನ್ಕಮ್ ಏನಾದರೂ ಎಕ್ಸ್ಪೆನ್ಸಸ್ ಇಂಪ್ರೂವ್ ಜಾಸ್ತಿ ಬಂದ್ರೆ ನೆಟ್ ಪ್ರಾಫಿಟ್ ಅಂತ ಬರೀತೀವಿ ಅದರ ಮೇಲೆ ಟ್ಯಾಕ್ಸ್ ಕಟ್ಟಬೇಕು ಆದ್ರೆ ಇವನು ಕೊಟ್ಟಿರ್ತಕ್ಕಂತ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ನಲ್ಲಿ ಹೌದಾ ಎಲ್ಲಾ ಇದೆ ಬಿಸ್ನೆಸ್ ಸಂಬಂಧಪಟ್ಟಿರೋದು ಪಡದೇ ಇರೋದು ಎಲ್ಲ ಇರೋದ್ರಿಂದ ನಾವೇನ್ ಮಾಡಬೇಕು ಯಾವ್ದಾವ್ದು ಸಂಬಂಧಪಟ್ಟಿಲ್ಲ ಅನ್ನೋದನ್ನ ಐಡೆಂಟಿಫೈ ಮಾಡಿ ಅದು ಎಕ್ಸ್ಪೆನ್ಸಸ್ ಆದ್ರೆ ಆಡ್ ಮಾಡಬೇಕು ಇನ್ಕಮ್ಸ್ ಆದ್ರೆ ಮೈನಸ್ ಅರ್ಥ ಆಗ್ತಿದ್ಯಾ ಸರ್ ಹಾಗಾದ್ರೆ ಇವೆರಡು ಏನ್ ಸರ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಅಡ್ಮಿಸಿಬಲ್ ಇನ್ಕಮ್ಸ್ ನಾಟ್ ಕ್ರೆಡಿಟೆಡ್ ಇವೆರಡು ಕೂಡ ನಿಮ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಮಾತ್ರ ಸಿಗುತ್ತೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನು ಇಲ್ಲ ಅಂದ್ರೆ ಎಲ್ಲೂ ಏನು ತಗೊಳಕ್ಕೆ ಹೋಗ್ಬಾರ್ದು ಅರ್ಥ ಆಗ್ತಿದ್ಯಾ ಇವೆರಡು ಮಾತ್ರನೇ ನಮ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲೂ ಇರುತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೂ ಇರುತ್ತೆ ಈಗ ಒಂದೊಂದೇ ಪಾಯಿಂಟ್ ಓದೋಣ ಒಟ್ಟು ನೆಟ್ ಪ್ರಾಫಿಟ್ ಎಷ್ಟಿದ್ಯಪ್ಪ ಅಂದ್ರೆ 58,000 ರೂಪಾಯಿ ನೆಟ್ ಪ್ರಾಫಿಟ್ ಇದೆ ಈ 58,000 ರುಪೀಸ್ ಅಲ್ಲಿ ಓಕೆನಾ ಯಾವ್ದಾವ್ದು ಇನ್ಅಡ್ಮಿಸಬಲ್ ಸ್ಯಾಲರೀಸ್ ನೋಡಿ ಅಡ್ಜಸ್ಟ್ಮೆಂಟ್ ಏನು ಇಲ್ಲ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ ಅಂದ್ರೆ ಖಂಡಿತ ಸ್ಯಾಲರಿ ಕೊಡಬೇಕಾಗುತ್ತೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ ಏನು ಮುಟ್ಟಕ್ಕೆ ಹೋಗ್ಬೇಡಿ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸ್ ಬಿಸ್ನೆಸ್ ಅಂದ್ಮೇಲೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಪ್ರಮೋಷನ್ ಮಾಡಬೇಕು ಹೌದಾ ಅದು ಕೂಡ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಎಲ್ಲೂ ಏನು ಮಾಡಕ್ ಹೋಗ್ಬೇಡಿ ಸಂಡ್ರಿ ಎಕ್ಸ್ಪೆನ್ಸಸ್ ಅಂದ್ರೆ ಏನು ಬೇರೆ ಬೇರೆ ಎಕ್ಸ್ಪೆನ್ಸಸ್ ಅದು ಕೂಡ ಬಿಸ್ನೆಸ್ ಡೇ ಏನು ಮಾಡಕ್ ಹೋಗ್ಬೇಡಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನೋಡಿ ಯಾವಾಗ್ಲೂ ಅಷ್ಟೇ ನಿಮಗೆ ಕೆಲವು ಪಾಯಿಂಟ್ ಹೇಳಿರ್ತೀನಿ ಓಕೆನಾ ಆ ಪಾಯಿಂಟ್ ಕಾಣಿಸಿದ್ರೆ ಸಾಕು ಮುಲಾಗಿಲ್ಲದಂಗೆ ಯಾವುದೇ ಅಡ್ಜಸ್ಟ್ಮೆಂಟ್ ನೋಡಕ್ ಹೋಗ್ಬಿಡಿ ಪಟ್ ಅಂತ ಹಾಕ್ರಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೊಂದು ಪಾಯಿಂಟ್ ಓಕೆನಾ ಯಾಕೆ ಅಂದ್ರೆ ಓನರ್ ಕ್ಯಾಪಿಟಲ್ ಹಾಕ್ತಾನೆ ಬಿಸ್ನೆಸ್ ಮಾಡ್ತಾನೆ ಆದ್ರೆ ಬಿಸ್ನೆಸ್ ನಲ್ಲಿ ಬಂದಿರೋ ಪ್ರಾಫಿಟ್ ಅವ್ನ್ ಇನ್ಕಮ್ ಆಗುತ್ತೆ ಹೊರತು ಅವನ ಕ್ಯಾಪಿಟಲ್ ಮೇಲೆ ಬಿಸ್ನೆಸ್ ಗೆ ಇಂಟ್ರೆಸ್ಟ್ ನ ಚಾರ್ಜ್ ಮಾಡೋ ಹಾಗೆ ಇಲ್ಲ ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ನೋಡಿ ಆಕ್ಚುಯಲ್ ಆಗಿ ಹೇಳಬೇಕು ಅಂದ್ರೆ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಬಿಸ್ನೆಸ್ ಮ್ಯಾನ್ ಅವನ್ ಸ್ಟಾಕ್ ಮೇಲೋ ಪ್ರಾಪರ್ಟಿ ಮೇಲೋ ತಗೊಳ್ತಾನೆ ಅದು ಬಿಸ್ನೆಸ್ ಡೇ ಆದ್ರೆ ಬ್ರಾಕೆಟ್ ಅಲ್ಲಿ ಏನ್ ಕೊಟ್ಟಿದ್ದಾನೆ 3000 ರುಪೀಸ್ ರಿಲೇಟಿಂಗ್ ಟು ಹೌಸ್ ಪ್ರಾಪರ್ಟಿ ಅಂತ ಹೇಳ್ತಿದ್ದಾನೆ ಆ 3000 ಅಲ್ಲಿ ಹೌದಾ 25% ಏನಕ್ಕೆ ಯೂಸ್ ಮಾಡ್ತಾ ಇರೋದು ಬಿಸ್ನೆಸ್ ಗೆ ಅಂತ ಯೂಸ್ ಮಾಡ್ತಾ ಇದ್ದೀವಿ ಹೌದಾ ಒಂದ್ ನಿಮಿಷ ಇಲ್ಲಿ ನೋಡ್ಕೊಳ್ಳಿ ಕ್ಲೀನ್ ಆಗಿ ನೋಡಿ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಓಕೆನಾ
3000 ರೂಪಾಯಿ ಖರ್ಚಾಗಿದೆ 3000 ರೂಪಾಯಿ ಅಂದ್ರೆ 100% ಫುಲ್ ಮನೆಗೆ ಕರೆಕ್ಟಾ ಆದ್ರೆ ಅವರು ಬಿಸಿನೆಸ್ ಯೂಸ್ ಮಾಡ್ತಾ ಇರೋದು ಎಷ್ಟು ಪರ್ಸೆಂಟ್ ಇನ್ನು ಎಷ್ಟು ಪರ್ಸೆಂಟ್ ಬೇರೆ ಪರ್ಪಸ್ ಯೂಸ್ ಮಾಡ್ತಾ ಇದ್ದಾನೆ ಹಾಗಾದ್ರೆ 75% ಅವನು ಬಿಸಿನೆಸ್ ಗೆ ಅಲ್ಲದ ಹಾಗೆ ಯೂಸ್ ಮಾಡ್ತಾ ಇದ್ದಾನೆ ಎಷ್ಟು ಬರುತ್ತೆ ಹೇಳಿ 3000 ಇಂಟು 75% 2250 ರೂಪೀಸ್ ಬರುತ್ತೆ ಅರ್ಥ ಆಯ್ತಾ ಎಲ್ಲರಿಗೂ ಸರ್ ಹಾಗಾದ್ರೆ ಉಳಿದಿರೋ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಏನ್ ಮಾಡೋದು ಸರ್ 13000 3000 ಹೋದ್ರೆ ಇನ್ 10000 ರೂಪಾಯಿ ಅದು ಬಿಸಿನೆಸ್ ಡೇ ಆಕ್ಚುಲಿ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಇಸ್ ಅ ಬಿಸಿನೆಸ್ ಬಟ್ ಅವನೇನ್ ಹೇಳ್ತಾ ಇದ್ದಾನೆ 3000 ರೂಪಾಯಿ ಆ 13000ದಲ್ಲಿ 3000 ರೂಪಾಯಿ ಮನೆಗೆ ಅಂತ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ತಗೊಂಡಿದ್ದಾನೆ ಆ ಮನೆನ 25% ಏನಕ್ಕೆ ಯೂಸ್ ಮಾಡ್ತಾ ಇದ್ದಾನೆ ಬಿಸಿನೆಸ್ ಗೆ ಅಂತ ಯೂಸ್ ಮಾಡ್ತಾ ಇದ್ದಾನೆ ಹಾಗಾದ್ರೆ ಇನ್ 75% ಮಾತ್ರನೇ ಅವನು ಬೇರೆ ಯೂಸ್ ಗೆ ಮಾಡ್ತಾ ಇದ್ದಾನೆ ಓಕೆನಾ ಇನ್ಕಮ್ ಟ್ಯಾಕ್ಸ್ ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ ಕಾಣಲಿ ಕಾಣದೆ ಹೋಗ್ಲಿ ಅಥವಾ ಕಾಣಿಸಿದ್ರೆ ಸಾಕು ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿ ಮುಲಾಜಿಲ್ನಲ್ಲಿ ಹಾಕಿ ಅಲ್ಲಿಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಒಂದು ಇನ್ಕಮ್ ಟ್ಯಾಕ್ಸ್ ಒಂದು ಕಾಣಿಸಿದ್ರೆ ಹಾಕ್ಬೇಕು ನೋಡಿ ಮನೆ ಖರ್ಚು ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ದಾರೆ ಕರೆಕ್ಟಾ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಎಷ್ಟು ಆಗಿದೆಯಂತೆ 12,500 ರುಪೀಸ್ ಇದು ಅಷ್ಟೇ ಕಾಣಿಸಿದ್ರೆ ಹಾಕ್ಬೋದು ಓಕೆನಾ ಬ್ಯಾಂಕ್ ಡೆಟ್ಸ್ ಏನಿದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಯಾಕೆ ಅಂತ ಹೇಳಿದ್ರೆ ನೋಡಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ರೆ ಸಾಮಾನ್ಯವಾಗಿ ಒಳ್ಳೆ ಕಸ್ಟಮರ್ಸ್ ಇರ್ತಾರೆ ಕೆಟ್ಟ ಕಸ್ಟಮರ್ಸ್ ಇರ್ತಾರೆ ಕೆಲವು ಕಸ್ಟಮರ್ಸ್ ಒಳ್ಳೆಯವರ ತರ ನಡ್ಕೊಂಡು ದುಡ್ಡು ಕೊಡ್ದಾಗೆ ಓಡೋಗ್ಬಿಡ್ತಾರೆ ಆತರ ಅಂತ ಹೇಳಿ ಎಲ್ಲಾ ಕಸ್ಟಮರ್ಸ್ ಕೊಡ್ದಂಗೆ ಓಡೋಗೋದಿಲ್ಲ ಯಾರೋ ಒಬ್ಬೊಬ್ರು ಅಂದ್ರೆ ಅದು ಮಾಮೂಲಿ ಬಿಸ್ನೆಸ್ ಓಕೆನಾ ಸೊ ನೀವು ಯಾವಾಗ ಬಿಸ್ನೆಸ್ ಮಾಡ್ತಾ ಇರ್ತೀರಾ ಡ್ಯೂರಿಂಗ್ ದ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ನಿಮ್ಗೆ ಒಂದಷ್ಟು ಜನ ಕೊಡದ ಹಾಗೆ ಓಡೋಗುವಂತ ಸಂದರ್ಭಗಳು ಇರುತ್ತೆ ಸೊ ದೇರ್ಫೋರ್ ಬ್ಯಾಡ್ ಡೆಟ್ಸ್ ನ ನಾವು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ ಅದ್ರ ಕೇಳಿ ನೋಡಿ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಇದೆ ನೋಡಿ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ ಅಂದ್ರೆ ಏನು ಮುಂದಕ್ಕೆ ಯಾರು ಕೊಡದಂಗೆ ಓಡೋಗ್ತಾರೆ ಅದಕ್ಕೆ ಪ್ರಾಫಿಟ್ ಅಲ್ಲಿ ಇವತ್ತೆ ಮೈನಸ್ ಮಾಡ್ಕೊಂಡು ಕೂತ್ಕೊಳ್ಳಕಾಗುತ್ತಾ ಖಂಡಿತ ಇಲ್ಲ ಸೊ ಅದಕ್ಕೆ ಈ ಪಾಯಿಂಟ್ ನು ಕೂಡ ನೀವು ಕಂಪಲ್ಸರಿ ಆಗಿ ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಈ ವರ್ಡ್ ಪ್ರಾವಿಷನ್ ಅಂತ ಕಾಣಿಸಿದ್ರೆ ಕಣ್ಣು ಮುಚ್ಕೊಂಡು ಹಾಕ್ಬಿಡಿ ಓಕೆನಾ ಅಲ್ಲಿ ಪಾಯಿಂಟ್ ಆಯ್ತು ನೆಕ್ಸ್ಟ್ ನೋಡಿ ರಿಪೇರ್ಸ್ ಟು ಹೌಸ್ ಪ್ರಾಪರ್ಟಿ ಅಂತ ಹೇಳಿದ್ದಾರೆ ನೋಡಿ ರಿಪೇರ್ಸ್ ಟು ಹೌಸ್ ಪ್ರಾಪರ್ಟಿ 25% ಬಿಲ್ಡಿಂಗ್ ನ ಏನಕ್ಕೆ ಯೂಸ್ ಮಾಡಿದೀವಿ ಬಿಸ್ನೆಸ್ ಗೆ ಅಂತ ಇನ್ನು 75% ಬೇರೆ ಉದ್ದೇಶಕ್ಕೆ ಬಳಸಿದ್ದೀವಿ ಸೊ ಅದಕ್ಕೆ ರಿಪೇರ್ಸ್ ಟು ಹೌಸ್ ಪ್ರಾಪರ್ಟಿ 11,000 75% 8,250 ರುಪೀಸ್ ಇದು ಇನ್ಅಡ್ವಿಸಲ್ ಬಿಸ್ನೆಸ್ ಗೆ ಸಂಬಂಧಪಟ್ಟಿಲ್ಲ ಹಾಗೆ ಮುನಿಸಿಪಲ್ ಟ್ಯಾಕ್ಸಸ್ ಒಂದ್ ನಿಮಿಷ ಈ ಪಾಯಿಂಟ್ ನ ಅಳಿಸ್ತೀನಿ ಯಾಕೆಂದ್ರೆ ಈ ಪಾಯಿಂಟ್ ಏನು ಇಲ್ಲ ಆಮೇಲೆ ಸುಮ್ಮನೆ ನಾಮಕಾವಸ್ಥೆ ಬರೀತೀನಿ ಓಕೆನಾ ಮುನಿಸಿಪಲ್ ಟ್ಯಾಕ್ಸಸ್ ಆಫ್ ಹೌಸ್ ಪ್ರಾಪರ್ಟಿ ಎಷ್ಟಾಗಿದೆಯಪ್ಪ 13,800 ಇದೆ ಇದರಲ್ಲಿ 13,600 ಇಂಟು 75% ಎಷ್ಟು ಬರುತ್ತಪ್ಪ 10,200 ಇದು ಇನ್ಅಡ್ಜಸ್ಟಬಲ್ ಆಗುತ್ತೆ ನೆಕ್ಸ್ಟ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ನೋಡಿ ಯಾವುದೇ ಕಾರಣಕ್ಕೂ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಬಿಸ್ನೆಸ್ ಗೆ ಆಗೋದಿಲ್ಲ ಲೈಫ್ ಆ ಬಿಸ್ನೆಸ್ ನ ಓನರ್ ಗೆ ಇರುತ್ತೆ ಹೊರತು ಬಿಸ್ನೆಸ್ ಗೆ ಲೈಫ್ ಇರೋದಿಲ್ಲ ಬಿಸ್ನೆಸ್ ಸಾಯೋದಿಲ್ಲ ಹೌದಾ ನಾವು ಮುಚ್ಚೋವರೆಗೂ ಸಾಯಲ್ಲ ಹಂಗಂತ ಹೇಳ್ಬಿಟ್ಟು ಅದಕ್ಕೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ತಗೊಳ್ಳೋ ಹಾಗೆ ಇಲ್ಲ ಸೊ 18,000 ರುಪೀಸ್ ನ ಇನ್ಅಡ್ಮಿಸಬಲ್ ಮಾಡ್ತೀನಿ ಈ ಪಾಯಿಂಟ್ ನಾಪಕ ಇಟ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಡೊನೇಷನ್ಸ್ ಅಂತ ಇದೆ ನೋಡಿ ಅವನು ಯಾವ್ದಕ್ಕಾದ್ರೂ ಡೊನೇಷನ್ ಕೊಟ್ಕೊಳ್ಳಿ ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ಸ್ ಎನ್ಆರ್ಎಫ್ ಅಂತ ಹೇಳ್ತಿದ್ರೆ ನ್ಯಾಷನಲ್ ರಿಲೀಫ್ ಫಂಡ್ ಅಂತ ಹೇಳಿ ಅದು ಏನಕ್ಕಾದ್ರೂ ಕೊಟ್ಕೊಳ್ಳಿ 12,000 ರೂಪಾಯಿನ ನಾವು ಇನ್ಅಡ್ಮಿಸಬಲ್ ಮಾಡ್ತೀವಿ ಈ ಪಾಯಿಂಟ್ ನಾಪಕ ಇಟ್ಕೊಳ್ಬೇಕು ನೆಕ್ಸ್ಟ್ ಡಿಪ್ರಿಸಿಯೇಷನ್ ಅಂತ ಇದೆ ನೋಡಿ ಯೂಶುವಲ್ ಆಗಿ ಬಿಸ್ನೆಸ್ ನ ಇಲ್ಲಿ ಇರ್ತಕ್ಕಂತ ಅಸೆಟ್ಸ್ ಅನ್ನ ಯೂಸ್ ಮಾಡಿದ್ರೆ ನಮ್ಗೆ ಡಿಪ್ರಿಸಿಯೇಷನ್ ಆಗುತ್ತೆ ಅದು ಬಿಸ್ನೆಸ್ ಸಂಬಂಧಪಟ್ಟಿರೋ ಎಕ್ಸ್ಪೆನ್ಸಸ್ ಕರೆಕ್ಟಾ ಏನಾದ್ರೂ ತಗೊಳ್ಬೇಕಾದ್ರೆ ಖಂಡಿತ ತಗೊಳ್ಬಾರ್ದು ಸಪೋಸ್ ಅಡ್ಜಸ್ಟ್ಮೆಂಟ್ ಏನಾದ್ರೂ ಕೊಟ್ಟಿದ್ರೆ ಏನಂತ ಡಿಪ್ರಿಸಿಯೇಷನ್ ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಬೇರೆ ಅಮೌಂಟ್ ಇದೆ ಅಂತ ಹೇಳಿದ್ರೆ ಆವಾಗ
ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕೊಟ್ಟಿರೋ ಡಿಪ್ರಿಸಿಯೇಷನ್ ಇಲ್ಲಿ ತಗೊಂಡು ಓಕೆನಾ ಡಿಪ್ರಿಸಿಯೇಷನ್ ಆಸ್ ಪರ್ ಏನು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಎಷ್ಟಾಗಿದೆ ಅದನ್ನ ಮೈನಸ್ ಮಾಡ್ಬಿಟ್ಟು ಇಲ್ಲಿ ಏನು ಕೊಟ್ಟಿಲ್ಲ ಓಕೆನಾ ಅಲ್ಲಿಗೆ ಇಷ್ಟು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಆಯಿತು ಈಗ ಕ್ರೆಡಿಟ್ ಸೈಡ್ ಪ್ರಕಾರ ಯಾವುದದು ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಯಾವ್ದ್ಯಾವುದು ಮೊದಲನೇ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳ್ತಾರೆ ಎಷ್ಟಂತೆ ಹೌಸ್ ಪ್ರಾಪರ್ಟಿ 38,000 ರೂಪಾಯಿ ಇನ್ಕಮ್ ಎರಡನೇದು ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಅಂತ ಹೇಳ್ತಾರೆ ಕರೆಕ್ಟಾ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಎಷ್ಟಿದೆ ಅಂತೆ 24,000 ಇದೆ ಅಂತೆ ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಲಾಟ್ರಿ ಅಂತ ಹೇಳ್ತಾರೆ ವಿನ್ನಿಂಗ್ ಫ್ರಮ್ ಲಾಟ್ರಿ ಎಷ್ಟಂತ ಹೇಳ್ತಾರೆ 40,000 ರುಪೀಸ್ ಅಂತ ಹೇಳ್ತಾರೆ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಎಷ್ಟಿದೆ 22,000 ರುಪೀಸ್ ಇದೆ ಇನ್ನೊಂದಿದೆ ಪ್ರಾಫಿಟ್ ಆನ್ ಸೇಲ್ ಆಫ್ ಸೆಕ್ಯೂರಿಟೀಸ್ ಪ್ರಾಫಿಟ್ ಆನ್ ಸೇಲ್ ಆಫ್ ಸೆಕ್ಯೂರಿಟೀಸ್ ಎಷ್ಟು 50,000 ಇಷ್ಟಲ್ವಾ ಇನ್ನು ಬೇರೆ ಏನು ಅಡ್ಜಸ್ಟ್ಮೆಂಟ್ಸ್ ಇಲ್ಲ ಎಂತದೂ ಇಲ್ಲ ಹಾಗೆಯೇ ಹೋಯ್ತು ಓಕೆನಾ ಈ ಪ್ರಾಬ್ಲಮ್ ನ ಮಾಡೋದಕ್ಕೆ ನನಗೆ ಗೊತ್ತಿರೋ ಪ್ರಕಾರ 10 ನಿಮಿಷದಿಂದ 7 ನಿಮಿಷದಿಂದ 10 ನಿಮಿಷಕ್ಕೆ ಆಗ್ತದೆ ಈಗ ಫಸ್ಟ್ ಇವೆಲ್ಲ ಆಡ್ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ 10, 5, 10, 15, 17, 19, 20, 21, 22, 23, 24, 25, 26, 27, 28, 29, 30 100,700 ರೂಪಾಯಿ ಬಂದಿದೆ ಕರೆಕ್ಟಾ ಇದು ಆಡ್ ಮಾಡಿದಕ್ಕೆ ಇಷ್ಟು ಬರ್ತು ಇಷ್ಟನ್ನು ಮೈನಸ್ ಮಾಡಬೇಕು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ 1,74,000 ಬಂದಿದೆ ಕರೆಕ್ಟಾ ಹಾಗಾದ್ರೆ ಮೈನಸ್ ಜಾಸ್ತಿ ಇದೆ ಪ್ಲಸ್ ಇರುತ್ತೆ ಕರೆಕ್ಟಾ ಅಲ್ಲಿಗೆ 12,200 ರೂಪಾಯಿ ಅಂತ ಇದು ಏನು ಇನ್ಕಮ್ಸ್ ಇಲ್ಲ ಓಕೆನಾ ಅಲ್ಲಿಗೆ 12,300 ರೂಪಾಯಿನ ಏನಂತ ಕರಿಬಹುದು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿಬಹುದು ಕರೆಕ್ಟ್ ಏನಪ್ಪ ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಅಪ್ಪ 14 ಮಾರ್ಕ್ಸ್ ಓಕೆನಾ ಕ್ಲೀನ್ ಕಾಪಿ ಮಾಡ್ಕೊಳ್ಳಿ ಇದು 2020 ಕ್ವಶನ್ ಪೇಪರ್ ಓಕೆನಾ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾನೆ 14 ಮಾರ್ಕ್ಸ್ ಕೊಟ್ಟಿದ್ದಾರೆ